ಯಾವ ಪಕ್ಷದಲ್ಲಿಲ್ಲ, ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿಲ್ಲ. ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇಲ್ಲವೇ? ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದಾದರೆ ಬಿಜೆಪಿನಲ್ಲಿ ಇರೋವಷ್ಟು ಕುಟುಂಬ ರಾಜಕಾರಣದ ವ್ಯಕ್ತಿಗಳು ಒಂದೊಂದು ಕುಟುಂಬದಲ್ಲಿ ಎರಡು ಜನ ಮೂರು ಜನ ಇವತ್ತು ಹುದ್ದೆ ಅನುಭವಿಸ್ತಾ ಇರ್ತಕ್ಕಂಥವ್ರು ಎಷ್ಟು ಜನದ ಹೆಸರು ಕೊಡಲಿ? ಅಮಿತ್ ಶಾ ಕೇಳಲಿಕ್ಕೆ ಬಯಸ್ತೀನಿ. ಅಮಿತ್ ಶಾ ಅವರು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಭ್ರಷ್ಟಾಚಾರ ಅಂದರೆ ಯಾವುದು ಅನ್ನೋದು ಅವ್ರು ಹೇಳಬೇಕಲ್ಲ. ಅಮಿತ್ ಶಾಗೆ ಅವ್ರ ಮಗನಿಗೆ ಬಿ ಸಿ ಸಿ ಐನಲ್ಲಿ ಹೇಳಿದ್ದಲ್ಲ, ಅಲ್ಲಿ ಜವಾಬ್ದಾರಿ ಕೊಟ್ಟರಲ್ಲ, ಏನಿದೆ ಅಂತ ಕೊಟ್ಟರು ಅಮಿತ್ ಶಾ ಅವರು? ಏನು ಅನುಭವ ಇದೆ, ಏನು ಕ್ರಿಕೆಟ್ಗೆ ಅವ್ರದ್ದು ಕೊಡುಗೆ ಅಂತ ಕೊಟ್ಟಿದ್ದಾರೆ? ಯಾವ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಕೊಟ್ಟರು? ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು? ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಉಲ್ಲಂಘನೆ ಮಾಡಿ ಅಮಿತ್ ಶಾ ಅವರು ತೆಗೆದುಕೊಂಡಂಥ ಅವತ್ತಿನ ಅವರ ಇನ್ಫ್ಲುಯೆನ್ಸ್ ಇದೆಯಲ್ಲ, ಅವ್ರಿಗೆ ಯಾವ ನೈತಿಕತೆ ಇದೆ ಮಾತಾಡೋದಕ್ಕೆ? ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಪಕ್ಷದ ಬಗ್ಗೆ ಇದನ್ನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಒಂದು ಕಡೆ ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಯಾವ ವೃತ್ತಿಯನ್ನು ಇವತ್ತು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಆಯಾ ವ್ಯಕ್ತಿಗಳಿಗೆ ಬಿಟ್ಟಂಥ ವಿಚಾರ. ಡಾಕ್ಟ್ರ್ ಮಕ್ಕಳುಗಳು ಡಾಕ್ಟರ್ ಆಗ್ತಾರೆ, ಜಡ್ಜ್ ಮಕ್ಕಳುಗಳು ಜಡ್ಜ್ ಆಗ್ತಾರೆ, ಇನ್ನು ಐ ಎ ಎಸ್ ಆಫೀಸರ್ ಮಕ್ಕಳು ಐ ಎ ಎಸ್ ಆಫೀಸರ್ಗಳಾಗ್ತಾರೆ. ಎಷ್ಟು ಕುಟುಂಬದಲ್ಲಿಲ್ಲ ಇವತ್ತು ಆ ರೀತಿ ನಡೆದಿಲ್ಲ. ರಾಜಕಾರಣಿ ಮಕ್ಕಳು ರಾಜಕಾರಣಿಗಳು ಆಗಿದ್ದಾರೆ ಬೇಕಾದಷ್ಟು ಕುಟುಂಬದಲ್ಲಿ. ಅದು ಅಲ್ವೇ ಎರಡೂ ಪಕ್ಷಗಳು ಈಗ ಜೆ ಡಿ ಎಸ್ ಓಟ್ ಹಾಕ್ಬೇಡಿ ಅನ್ನೋದು ಯಾವ ಕಾರಣಕ್ಕೆ? ಕಾಂಗ್ರೆಸ್ನವರು ಜೆ ಡಿ ಎಸ್ ಕೊಡಬೇಡಿ ಅಂತಾರೆ, ಬಿ ಜೆ ಪಿಯವರು ಜೆ ಡಿ ಎಸ್ ಕೊಡಬೇಡಿ ಅಂತಾರೆ, ಇನ್ಯಾರಿಗೆ ಕೊಡಬೇಕಾಗಿದ್ರೆ? ಈಗ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಭದ್ರವಾಗಿದೆ, ಅಲ್ಲಿ ಇವ್ರು ಏನು ಟಾರ್ಗೆಟ್ ಮಾಡಿದ್ರು ಏನೂ ಆಗಲ್ಲ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.